ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ. ಇದು ಕೂಡ ಟ್ರಯಲ್ ಬ್ಲೌಸು. ಒಂದು ಸ್ಟಿಚ್ ಮಾಡಿಸ್ಕೊಂಡೋದ್ರು ಅದು ಕರೆಕ್ಟ್ ಆಯಿತು ಅಂದ್ಬಿಟ್ಟು ಅವರ ಚಿಕ್ಕಮ್ಮನ ಮಗಳು ಅಂದರೆ ಇವ್ರ ಚಿಕ್ಕಮ್ಮ ಹೊಲಿಸ್ಕೊಂಡೋಗಿದ್ರು, ಕರೆಕ್ಟ್ ಆಯಿತು ಅಂದ್ಬಿಟ್ಟು ಮತ್ತೆ ಇವು ಹುಡುಗಿ ತಂದುಕೊಟ್ಟಿದ್ದಾಳೆ. ಇದು ಈವೆಂಟ್ ಇದೆ ಹೊಲ್ಕೊಡಿ ಅಂತ ಹೇಳ್ಬಿಟ್ಟು ತಂದುಕೊಟ್ಟಿರೋದು. ಇದು ಡಬಲ್ ಎಕ್ಸೆಲ್ ಸೈಜ್ ಅಂತೆ. ನಾನಿನ್ನು ಸೈಜ್ ಕೂಡ ನೋಡಿಲ್ಲ ಫ್ರೆಂಡ್ಸ್. 1ನೇ ತಾರೀಕು ಬೇಕು ಅಂತ ಹೇಳಿದರು, ಅದಕ್ಕೋಸ್ಕರ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದು ಬಂದು ಟ್ರಯಲ್ ಬ್ಲೌಸು. ಇದನ್ನು ಈಗ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಬ್ಯಾಕಲ್ಲಿ ಅವ್ರು ಹೇಳಿರೋದು, ಫ್ರಂಟಲ್ಲೂ ಅಷ್ಟೇ ತುಂಬ ಬ್ರಾಡ್ ಕೇಳಿದ್ದಾಳೆ. ಅದು ನಾನು ಮಾರ್ಕ್ ಹಾಕಿದ್ದೆ ಸ್ಕೆಚ್ ಪೆನ್ನು. ಅದು ಬಂದು ಇದಾಯಿತು, ಏನು ಹೋಗ್ಬಿಡ್ತು ನೋಡಿ. ಈ ಥರ ಹೇಳಿದ್ದಾರೆ, ತುಂಬ ಬ್ರಾಡಾಗಿ ಫ್ರಂಟಲ್ಲೂ ಬೇಕು, ಬ್ಯಾಕಲ್ಲಿ ಬಂದು ಇಷ್ಟು ಡೀಪ್ ಬೇಕು, ಇಷ್ಟು ಡೀಪ್ ಬೇಕಂತೆ. ಇಷ್ಟು ಡೀಪು ಮತ್ತು ತುಂಬ ಬ್ರಾಡ್ ನೋಡಿ, ಈ ಥರ ಬ್ರಾಡ್ ಕೇಳಿದ್ದಾರೆ. ತುಂಬ ಕೆಲವು ಕೇಳ್ತಾ ಇದ್ರೆ ಬ್ರಾಡಾಗಿ ಇಟ್ಕೊಳೋದು ತೋರಿಸಿ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಉದ್ದ ತೊಳಗೆ ಏನೇನು ನಾವು ಲೈನಿಂಗ್ ಬ್ಲೌಸ್ ಏನು ತಂದಿರ್ತೀವಿ, ನಾನು ಯಾವಾಗಲೂ ಅಷ್ಟೇ ಈ ಕಡೆ ಏನು ಕಟ್ ಮಾಡಿಸ್ಕೊಂಬಂದಿರ್ತೀವಿ ಆ ಕಡೆನೇ ಸ್ಟಿಚ್ ಇದನ್ನು ಉದ್ದ ತೋಳಿಗೆ ತೊಗೊಳ್ಳಿ ಅಂತ ಹೇಳ್ತೀನಿ. ಸೊ ತೋಳು ಬಂದು ಇದರೊಳಗೆ ಎಷ್ಟಿದೆಯೋ ಅಷ್ಟನ್ನೇ ಇಡಬೇಕು, ಯಾವುದೇ ಚೇಂಜಸ್ ಇಲ್ಲ. ತೋಳಿನ ಉದ್ದ ಸೇಮ್ ಇಡಬೇಕು, ಸೇಮ್ ಉದ್ದ ತೋಳು ಇಡಬೇಕಂದ್ರೆ. ಹಂಗಾಗಿ ತೋಳು ಯಾವುದೇ ಚೇಂಜಸ್ ಇಲ್ಲ ಫ್ರೆಂಡ್ಸ್. ಎಷ್ಟಿದೆಯೋ ಅಷ್ಟನ್ನೇ ನಾನು ಇಲ್ಲಿ ನೀಟಾಗಿ ಇಡ್ತಾ ಇದ್ದೀನಿ. 10.5 ಇದೆ, 10.5 ಇಡ್ತಾ ಇದ್ದೀನಿ ನಾನು ತೋಳಿನ ಉದ್ದ ನೋಡಿ, ಕರೆಕ್ಟಾಗಿ 10.5 ಪ್ಲಸ್ 1 ಇಂಚು 10.5 11.5 ನಾವೇನು ಮಾಡಬೇಕಾಗತ್ತೆ, ಇಲ್ಲಿ ಮಾರ್ಕನ್ನು ಹಾಕ್ತಾ ಇದ್ದೀನಿ. ಮತ್ತು ಡೌನಿಂಗ್ ಬಂದು 3.5 ಅಥವಾ 3.75 ನಾವು ಡೌನಿಂಗನ್ನು ತಗೊಬೇಕಾಗತ್ತೆ. ಯಾಕಂದರೆ ಇದು ಬಟ್ಟೆ ಅಗಲ ಬಂದು ಜಾಸ್ತಿ ಇದೆ, ಅಂದರೆ ತೋಳು ತುಂಬ ಜಾಸ್ತಿ ಇರೋದ್ರಿಂದ ಅಷ್ಟನ್ನು ತಗೊತಾ ಇದ್ದೀನಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಇವರು ಆರ್ಮೋಲ್ ತುಂಬ ಕಡಿಮೆ ಇಟ್ಕೊಂಡಿದ್ದಾರೆ. ಇದು ಬಂದು ಅವ್ರಿಗೆ ಕರೆಕ್ಟಾಗುತ್ತಂತೆ, ಕರೆಕ್ಟಾಗುತ್ತೆ. ಒಂದು ಸ್ವಲ್ಪ ಲೂಸ್ ಮಾಡಿ ಅಂತ ಹೇಳಿದಾರಷ್ಟೇ, ಒಂದೊಂದು ಪಾಯಿಂಟ್ ಲೂಸ್ಗಿರಬೇಕು. ನಾನು ಇದನ್ನು ಅಳತೆ ತೊಗೊತಾ ಇದ್ದೀನಿ ಎಷ್ಟಿದೆ ಅಂದ್ಬಿಟ್ಟು ನೋಡಿ, ಕರೆಕ್ಟಾಗಿ 6.5 ಐತೆ ಫ್ರೆಂಡ್ಸ್. ಆರ್ಮೋಲ್ ಬಂದು 6.5 ಐತೆ. ಮತ್ತು ಡೌನಿಂಗ್ ಕೂಡ ಇಲ್ಲಿ ಕಂಡಿಡ್ಕೊಬೋದು ನೀವು, ಎಷ್ಟು ಡೌನಿಂಗ್ ಐತೆ ಅಂತಲೂ ಕೂಡ ನೀವು ನೋಡ್ಕೊಬೋದು. ಏನಿರುತ್ತೋ ಇದಕ್ಕೆ ನೀಟಾಗಿ ಹಿಂಗೊಂದು ಮಾರ್ಕ್ ಹಾಕ್ಬಿಡಿ ಸ್ಟ್ರೈಟ್. 3.5 ನೋಡಿ, 3.5 ಐತೆ. ನಾನು 3.5 ಹಾಕ್ಕೊಂಡಿದ್ದೀನಿ. ಮತ್ತು ಈಗ ಆರ್ಮೋಲ್ ಎಷ್ಟೈತೋ ಅಷ್ಟೇ ತೆಗೆದುಕೊಳ್ಳೋಣ. 8.5 ಐತೆ, ಇಲ್ಲಿ ಬಂದು 8.5 ಐತೆ. ನಾನು 8.5 ತಗೊತಾ ಇದ್ದೀನಿ. ತೋಳನ್ನು ಹಿಂಗೆ ಇಟ್ಬಿಟ್ಟು ಎಷ್ಟಿದೆಯೋ ಅಷ್ಟಕ್ಕೆ ನೀಟಾಗಿ, ಬೇಕು ಅಂದರೆ ನೀವು ಹಿಂಗೆ ಮಾರ್ಕ್ ಹಾಕ್ಕೊಬೋದು, ಬೇಕು ಅಂದರೆ ನೋಡಿ ಈ ರೀತಿ. ಈಗ ಇಲ್ಲಿ ನಾನು ಒಂದು ಮಾರ್ಕನ್ನು ಹಾಕ್ಕೊತ ಇದ್ದೀನಿ. ಇಲ್ಲಿಗೆ ನಾವು ಇದನ್ನು ಕೊಡಬೇಕು, ಬಟ್ಟೆಯನ್ನು ಕೊಡಬೇಕಾಗತ್ತೆ, ಕೊಡ್ತೀನಿ. ಇನ್ನು ಉಳಿದಿರೋ ಬಟ್ಟೆ ಇದು ಬಂದು ಮೈನ್ ಫ್ಯಾಬ್ರಿಕ್ ಈ ಥರ ಕೊಟ್ಟಿದ್ದಾರೆ. ಉಳಿದಿರೋ ಅಂಥ ಬಟ್ಟೆನ ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ, ಫುಲ್ಲು ಹಾಕ್ಕೊತಾ ಇದ್ದೀನಿ. ಅವ್ರದ್ದು ಚೆಸ್ಟು ನೋಡೋಣ ಫಸ್ಟು, ಇಲ್ಲಿಂದ ಹಿಡ್ಕೊಂಡು ನೋಡ್ತೀನಿ. ಅವರು ಡಬಲ್ ಎಕ್ಸೆಲ್ ಅಂತ ಹೇಳಿದ್ರು, ನೋಡಿದ್ರೆ ತುಂಬಾ ಕಡಿಮೆ ಐತೆ. ಇದು 10.5 ಇದೆ ಫ್ರೆಂಡ್ಸ್, 10.5 ಇದೆ. ಚೆಸ್ಟ್ ಬಂದು 10.5, 42 ಇದೆ ಸುತ್ತಲ್ತೆ. ಇದು ಫಾರ್ಟಿ ಟೂ ಅವರು ಜಾಸ್ತಿ ಅಂದರೆ ಸ್ಟಿಚ್ಚು ಒಂದು 1/4 ಇಂಚು ಕಂಕ್ಲು ಲೂಸ್ ಹೇಳಿದ್ದಾರೆ. 10.5 11 ನಾನು ತೊಗೊತೀನಿ.
ಹನ್ನೊಂದು ಪ್ಲಸ್ ಎರಡು ಹದಿಮೂರು ಹದಿಮೂರಕ್ಕೆ ನಾನಿಲ್ಲಿ ಮಾರ್ಕಿಂಗನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಲೂಸಿಂಗ್ಗೋಸ್ಕರ ತೊಗೊಬೇಕು, ಫ್ರಂಟು ಮತ್ತು ಬ್ಯಾಕು ಸೇಮ್ ತೊಗೊತಾ ಇದ್ದೀನಿ. ಬ್ಲೌಸಿನ ಉದ್ದ ತೆಗೆದುಕೊಳ್ಳೋಣ ಫಸ್ಟು. ನಾನಿಲ್ಲಿ ಎರಡು ಫ್ರಂಟು ಮತ್ತು ಬ್ಯಾಕು ಸೇಮ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ, ಯಾವುದೇ ಚೇಂಜಸ್ ಮಾಡ್ತಾ ಇಲ್ಲ. ಹ್ಞೂ, ಬ್ಲೌಸಿನ ಉದ್ದ ಬಂದು 15 ಇಂಚ್ ಐತೆ. 15, 16, 17 ಫ್ರಂಟು, 17 ಬ್ಯಾಕು, 16 ಇಂಚ್ ಬೇಕು. ಓಕೆ, ಆಗ್ತಾ ಇದೆ. ಇದನ್ನು ಇಲ್ಲಿ ಹಿಂಗೆ ಇಟ್ಕೊತೀನಿ. ನೋಡಿ, ಬ್ಯಾಕ್ 16, 1 ಪಾಯಿಂಟ್ ಜಾಸ್ತಿ ಐತೆ ಅಷ್ಟೇ. ಫ್ರಂಟು 17 ತೊಗೊಬೇಕಾಗಿತ್ತು, 17.5 ಐತೆ. ನೋಡಿ, ಹಿಂಗೆ ಇಟ್ಕೊಂಡಿದ್ದೀನಿ ನಾನು. ಈಗ ನಾವು ಮಾರ್ಕಿಂಗ್ ಹಾಕೋಣ. ಫ್ರಂಟು ಮತ್ತು ಬ್ಯಾಕು ಎರಡು ಸೇಮ್ ತೊಗೊಂಡಿದ್ದೀನಿ, ಯಾವುದೇ ಚೇಂಜಸ್ ತೊಗೊಂಡಿಲ್ಲ. ನೆಕ್ಕನ್ನು ತೊಗೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ನೆಕ್ಕನ್ನು ಬಂದು 2.5 ಮಾರ್ಕ್ ಮಾಡ್ತಾ ಇದ್ದೀನಿ. ಶೋಲ್ಡರ್ ಬಂದು ಇದರಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ಇಡಿ ಅಂತ ಹೇಳಿದ್ದಾರೆ. ಜಾಸ್ತಿನೇ ಇಟ್ಟಿದ್ದಾರೆ ಫ್ರೆಂಡ್ಸ್. ಇಲ್ಲಿ 2.5 ಐತೆ, ನಾನು 3 ಇಂಚನ್ನು ಇಟ್ಕೊತಾ ಇದ್ದೀನಿ. ಟೋಟಲ್ ಆಗಿ 2.5, 3 ಇಂಚ್ ಇಟ್ಕೊಂಡಿದ್ದೀನಿ. ಆರ್ಮೋಲ್ ಬಂದು 6.5 ಇರೋದ್ರಿಂದ 6.5ಗೊಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಮತ್ತು ಚೆಸ್ಟ್ ಬಂದು 11 ಇಂಚ್ಗೆ ಹಾಕ್ತಾ ಇದ್ದೀನಿ ನಾನಿಲ್ಲಿ 11 ಇಂಚು. ಮತ್ತು ಇಲ್ಲಿ ಸ್ವಲ್ಪ 1/2 ಇಂಚು ಚೆಸ್ಟ್ಗೋಸ್ಕರ. ನೋಡಿ ಈ ರೀತಿ ಬೆಲ್ಟ್ ಪಟ್ಟಿ ಬಂದು 3.5 ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಕಾಮನ್ನಾಗಿ ಹಾಕ್ತಾ ಇದ್ದೀನಿ ಬೆಲ್ಟ್ ಪಟ್ಟಿ, ಯಾವುದೇ ಚೇಂಜಸ್ ಇಲ್ಲ. ಫಸ್ಟು ಡಾಟ್ ಪಾಯಿಂಟ್ ಬಂದು ಇಲ್ಲಿಂದ ನೋಡ್ಕೊಳ್ಳಿ ಎಷ್ಟಕ್ಕಿದೆ, ಇದು 3.5 ಇದೆ, 3.5 ನಾನು ಮಾರ್ಕ್ ಹಾಕ್ತಾ ಇದ್ದೀನಿ. ಫಸ್ಟ್ ಡಾಟ್ ಪಾಯಿಂಟ್ ಬಂದು ಮಾರ್ಜಿನು ಸೇರಿ 3.5 ಐತೆ. 3.5 ಒಂದು ಮಾರ್ಕ್ ಹಾಕಿ, ಅಲ್ಲಿಂದ 1.5 ಒಂದು ಮಾರ್ಕು, ಮತ್ತು 1.5 ಒಂದು ಮಾರ್ಕು. ಟೋಟಲ್ ಆಗಿ ನೋಡಿ 5 ಇಂಚಸ್ಗೆ ಬಂತು. ಹೈಟ್ ಬಂದು 3 ಇಂಚ್ ಮಾಡಿ. ನೆಕ್ ಡೀಪ್ ಎಷ್ಟು ಇಟ್ಟಿದ್ದಾರೆ ನೋಡೋಣ. ಡೀಪ್ ಇಷ್ಟೇ ಇರಬೇಕಂತೆ. ಮತ್ತು ಬ್ರಾಡ್ ಕೊಡಬೇಕು, 7 ಇಂಚಸ್ ಐತೆ ಫ್ರೆಂಡ್ಸ್. ಫ್ರಂಟು 7 ಇಂಚಸ್ ತಗೊಂಡಿದ್ದಾರೆ. ಮತ್ತು ನಾನು ಇಲ್ಲಿ ಬ್ರಾಡ್ ತಗೊಳೋದ್ರಿಂದ ಇಲ್ಲಿ 1/2 ಇಂಚು ನಾನು ಹಿಂಗೆ ಕ್ರಾಸಾಗಿ ತಗೊತಾ ಇದ್ದೀನಿ. ಆರ್ಮೋಲನ್ನು ಹೆಚ್ಚಿಸ್ಕೊತಾ ಇದ್ದೀನಿ. ನಾವು ನೆಕ್ಕು ತೊಗೊತ್ಕೊಂಡಿದ್ದೀವಿ ಕಡಿಮೆ, ಶೋಲ್ಡರು ಕಡಿಮೆ ತೊಗೊತ್ಕೊಂಡಿದ್ದೀವಿ. ಇಲ್ಲಿ ಆರ್ಮೋಲನ್ನು ಹೆಚ್ಚಿಸ್ಕೊಂಡಿದ್ದೀನಿ. ಇಲ್ಲಿಂದ 1 ಇಂಚ್ಗೊಂದು ಮಾರ್ಕ್ ಹಾಕ್ತೀನಿ, ಮತ್ತು 1/2 ಇಂಚ್ಗೊಂದು ಮಾರ್ಕು. ಮತ್ತು ನೋಡಿ ಈ ರೀತಿ ಇಲ್ಲಿಂದ ಒಂದು ಸ್ವಲ್ಪ ಡೌನಿಂಗ್ ಬರೋ ಥರ ನೋಡ್ಕೊಳ್ಳಿ. ಫ್ರಂಟ್ ಪಾರ್ಟ್, ಬ್ಯಾಕ್ ಪಾರ್ಟ್, ಈ ಥರ ಕಟ್ ಮಾಡ್ಕೊಳ್ಳಿ. ಫ್ರಂಟಲ್ಲಿ ಅವ್ರು ಬ್ರಾಡ್ ಕೇಳಿದ್ದಾರೆ. ಇಲ್ಲಿ ನಾನು ಯಾವುದೇ ಡಾಟ್ ಇಡಿಯಲ್ಲ, ಆದರೂ ನಿಮಗೆ ಗೊತ್ತಾಗಲಿ ಅಂತ ಮಾರ್ಕ್ ಹಾಕ್ತಾ ಇದ್ದೀನಿ. ಮತ್ತು ಇಲ್ಲಿಂದ ಈ ರೀತಿ ಒಂದು ಮಾರ್ಕ್, ಇದು ಕೂಡ ನೋಡಿ ಇಲ್ಲಿಂದ ಕರ್ವಿಂದ ತೆಗೆದುಕೊಳ್ಳಿ, ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಕಟಿಂಗ್ ಮಾಡೋಣ. ಆಮೇಲೆ 4 ಲೇಯರು ಕಟ್ ಮಾಡಿಬಿಟ್ರೆ ಕಷ್ಟ, 2 ಲೇಯರ್ಸ್ ಮಾತ್ರ ಕಟ್ ಮಾಡ್ಕೊಳ್ಳಿ.
ಇಲ್ಲಿ ನಾವು ಒಂದು ಒಂದು ಪಾಯಿಂಟು ನಾವು ಲೂ ಇದಕ್ಕೆ ಕಟ್ ಮಾಡಲೇಬೇಕು. ಬ್ಯಾಕಲ್ಲಿ ನಾನು ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ. ಫ್ರಂಟ್ ಪಾರ್ಟ್ ಇದು, ಬ್ಯಾಕ್ ಪಾರ್ಟಲ್ಲಿ ನಮಗೆ ಇಷ್ಟೊಂದೆಲ್ಲ ಬೇಡ. ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟನ್ನೇ ನನಗೆ ತಗೊತೀನಿ. ಹತ್ತುವರೆ ಲೇನ್ ಎಕ್ಸ್ಟ್ರಾ ಇದೆ, ಇದನ್ನು ಕಟ್ ಮಾಡಿ ತೆಗೆದುಬಿಡೋಣ. ಇದು ಬ್ಯಾಕ್ ಪಾರ್ಟ್ ಆಯಿತು. ನಾವಿಲ್ಲಿ ಆರ್ಮೋಲನ್ನು ಹೆಚ್ಚಿಸ್ಕೊಂಡಿದ್ದೀವಿ. ನೀವೇನಾದರೂ ನೆಕ್ಕು ಶೋಲ್ಡರ್ ಕಡಿಮೆ ತೆಗೆದುಕೊಂಡ್ರೆ ಆರ್ಮೋಲನ್ನು ಹೆಚ್ಚಿಸ್ಕೊಳ್ಳಿ, ಅವಾಗ ಕರೆಕ್ಟಾಗಿ ಬರುತ್ತೆ. ಇದರಲ್ಲಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆಲ್ಲ ನಾವು ಮಾಡ್ಕೊಬೋದು. ಮತ್ತು ಬೆಡ್ ಪಟ್ಟಿಗೆ ನೋಡಿ, ಇಲ್ಲಿ ಬೆಡ್ ಪಟ್ಟಿ ಬಂದು ಈ ರೀತಿ ತಗೊಂಡಿದ್ದೀನಿ. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಷ್ಟ ಆದ್ರದ್ದು ಲೈಕನ್ನು ಮಾಡಿ. ಇದು ಫುಲ್ ಫಿನಿಷಿಂಗ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ. ಥ್ಯಾಂಕ್ ಯು.